ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚಿನ್ನ. ಈ ಒಂದು ತರಗತಿಗಳಿಗೆ ಸ್ವರ ಚಿಹ್ನೆಗಳು ಯಾವುವು, ಗುಣಿತಾಕ್ಷರಗಳು ಹೇಗೆ ಬರೀಬೇಕು, ಗುಣಿತಾಕ್ಷರ ಅಂದ್ರೇನು ಅಂತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿ ವಿವರಣೆಯಾಗಿ ಹೇಳ್ತಾ ಹೋಗ್ತೇನೆ. ಓಕೆನಾ? ಸರಿ, ಹಾಗಾದರೆ ನನ್ನ ಚಾನಲ್ ಮೊದಲೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಟ್ಟಿಡ್ತ ಸಬ್ಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನನ್ನು ಕ್ಲಿಕ್ ಮಾಡಿ, ಆಗ ನಾನು ತೆಗಿತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ. ಹಾಗಾದರೆ ಗುಣಿತಾಕ್ಷರ ಅಂದ್ರೇನು ಅಂತಂದರೆ, ಇಲ್ಲಿ ವ್ಯಂಜನೆಗಳಿಗೆ ಇಲ್ಲಿ ಕಾಣ್ತಾ ಇದೆಯಾ, ಇವೆಲ್ಲವೂ ವ್ಯಂಜನೆಗಳು. ಈಗ ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಬರೋದಿಲ್ಲ. ಯಾರ ಸಹಾಯ ಬೇಕು ಅಂದ್ರೆ ಈ ಸ್ವರಗಳ ಸಹಾಯ ಬೇಕು. ಈ ಸ್ವರಗಳ ಸಹಾಯದಿಂದ ಎರಡು ಕೂಡಿಸಿದಾಗ ನಮಗೇನಾಗುತ್ತೆ, ಬರ್ತಕ್ಕಂಥದ್ದೇ ಇಲ್ಲಿ ಗುಣಿತಾಕ್ಷರಗಳಾಗ್ತವೆ. ಸರಿನಾ? ಹಾಗಾದರೆ ಈಗ ಗುಣಿತಾಕ್ಷರಗಳು ತಿಳ್ಕೊಂಡ್ವಿ. ಈಗ ನಾವೇನು ನೋಡ್ತೀವಿ ಅಂದ್ರೆ ಯಾವ ಸ್ವರದಿಂದ ಸ್ವರ ಚಿಹ್ನೆ ಯಾವುದು. ಉದಾಹರಣೆಗೆ ಕ ಅಂತಕ್ಕಂಥ ಅಕ್ಷರ ತೆಗೆದುಕೊಂಡು ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ಹೇಳ್ತಾ ಹೋಗ್ತೇನೆ. ಓಕೆ, ಮೊದಲನೇದಾಗಿ ಇಲ್ಲಿ ಏನು ಬರಿತೀವಿ ಅಂದರೆ ಅ ಅಂತಕ್ಕಂಥದ್ದನ್ನು ಬರಿತೇವೆ. ಇಲ್ಲಿ ಅ, ಇದಕ್ಕೆ ಸ್ವರ ಚಿಹ್ನೆ ಯಾವುದು ಅಂತ ನೋಡಾದರೆ ಇದಕ್ಕೆ ಈ ರೀತಿಯಾಗಿ ನೋಡಿ, ಇಲ್ಲಿ ಅಡ್ಡಗೆರೆ ಮತ್ತು ಮೇಲೆಗೆರೆ, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಇರುತ್ತೆ. ಇದಕ್ಕೆ ನಾವು ಕ ಅಂತಕ್ಕಂಥ ಇದಕ್ಕೆ ನಾವೇನಂತೀವಿ, ಇದಕ್ಕೆ ತಲೆಕಟ್ಟು ಅಂತ ಕರಿತೇವೆ. ಏನು ಕರಿತೇವೆ? ತಲೆಕಟ್ಟು. ಇದನ್ನು ನಾವು ಇಲ್ಲಿ ಕ ಅಂತಕ್ಕಂತಹ ಒಂದು ವ್ಯಂಜನವನ್ನು ತೆಗೆದುಕೊಂಡು ನಾವು ತಲೆಕಟ್ಟನ್ನು ಇಲ್ಲಿ ನೋಡಿ, ಇದಕ್ಕೆ ಕಾಗೆ ತಲೆಕಟ್ಟು ಕೊಟ್ಟರೆ ಕ ಅಂತಕ್ಕಂಥದ್ದಾಗುತ್ತೆ. ಓಕೆ, ರೈಟ್. ಹಾಗಾದರೆ ಆ ಅಂತಕ್ಕಂಥ ಸ್ವರವನ್ನು ಬರೆಯೋಣ. ಇಲ್ಲಿ ನೋಡಿ, ಇದು ಅ ಅಂತಕ್ಕಂಥ ಸ್ವರ. ಇದಕ್ಕೆ ನಾವು ಸ್ವರ ಚಿಹ್ನೆ ಯಾವುದು ಅಂದ್ರಗಿನ ಇದಕ್ಕೆ ಇಳಿ ಅಂತ ಕರಿತೇವೆ. ನೋಡಿ, ಇಲ್ಲಿ ಇದು ಇಳಿಯಾಗಿರುತ್ತೆ. ಓಕೆ, ಇಳಿಯಾಗಿರುತ್ತೆ. ಉದಾಹರಣೆಗೆ ನಾವು ಕ ಅನ್ನು ತೆಗೆದುಕೊಂಡಿದ್ದೀವಿ, ಕಗೆ ಇಳಿ ಕೊಟ್ಟರೆ, ಕಾಗೆ ಇಳಿ ಕೊಟ್ಟರೆ ಏನಾಗುತ್ತೆ ಅಂದರೆ ಇಲ್ಲಿ ಕ ಅಂತಕ್ಕಂಥದ್ದಾಗುತ್ತೆ. ಓಕೆ, ರೈಟ್. ಹಾಗಾದರೆ ಅ ಅ ಅನ್ನಂತರ ಏನು ಬರುತ್ತೆ? ಇ ಅಂತಕ್ಕಂಥದ್ದು ಬರುತ್ತೆ, ಹೌದಾ? ಇಲ್ಲಿ ಇ ಅಂತಕ್ಕಂಥದ್ದು ಬರೆಯೋಣ. ಈಕೆ ಸ್ವರ ಚಿಹ್ನೆ ಯಾವುದು ಅಂತ ನೋಡಿದಾಗ ಇದನ್ನು ನಾವು ಗುಡಿಸು ಅಂತ ಕರಿತೀವಿ. ನೋಡಿ, ಇಲ್ಲಿ ಇದಕ್ಕೆ ನಾವು ಗುಡಿಸು ಅಂತ ಕರಿತೇವೆ. ಉದಾಹರಣೆಗೆ ಕ ಅಂತಕ್ಕಂತಹ ಇಲ್ಲಿ ವ್ಯಂಜನ ತೆಗೆದುಕೊಂಡಿದ್ವಿ, ಇದಕ್ಕೆ ನಾವು ಗುಡಿಸನ್ನು ಹೇಗೆ ಕೊಡೋದು ಅಂತ ನೋಡಿದ್ರೆ ಇಲ್ಲಿ ನೋಡಿ, ಈ ರೀತಿಯಾಗಿ ನಾವು ಗುಡಿಸು ಕೊಡ್ತೇವೆ. ಕಗೆ ಗುಡಿಸು ಕೊಟ್ಟರೆ ಕಿ ಅಂತಕ್ಕಂಥದ್ದಾಗುತ್ತೆ. ಓಕೆ, ಇಲ್ಲಿ ನೋಡಿ, ಅ ಅ ಇ ಆದ ನಂತರ ಇಲ್ಲಿ ಏನಾಗುತ್ತೆ? ಈ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಈ ಅಂತಕ್ಕಂಥ ಸ್ವರ ಬರೆದ್ವಿ. ಹಾಗಾದರೆ ಇದಕ್ಕೆ ನಾವು ಸ್ವರ ಚಿಹ್ನೆ ಯಾವುದು ಅಂತ ನೋಡಿದಾಗ ಇದು ಗುಡಿಸಿನ ದೀರ್ಘ. ಇಲ್ಲಿ ಗುಡಿಸಿದ್ದಂಗೆ ಇರುತ್ತೆ, ಸೇಮ್ ಇಲ್ಲಿ ಗುಡಿಸಿರುತ್ತೆ. ಇದಕ್ಕೆ ಪಕ್ಕ ಏನಿರುತ್ತೆ ಅಂದ್ರೆ ದೀರ್ಘ ಇರುತ್ತೆ. ನಾವು ಇದನ್ನು ಗುಡಿಸಿನ ದೀರ್ಘ ಅಂತ ಕರಿತೇವೆ. ಓಕೆ, ಹಾಗಾದರೆ ಕ ಅಂತಕ್ಕಂಥ ವ್ಯಂಜನಕ್ಕೆ ಗುಡಿಸಿನ ದೀರ್ಘ ಹೇಗೆ ಕೊಡೋದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹೀಗೆ ಬರೆದು ಇಲ್ಲಿ ಸೇಮ್ ಇಲ್ಲಿ ಗುಡಿಸು ಬರೆದು ಇಲ್ಲಿ ದೀರ್ಘವನ್ನು ಕೊಟ್ಟಾಗ ಕಾಗೆ ಗುಡಿಸಿನ ದೀರ್ಘ ಕೊಟ್ಟರೆ ಕೀ ಅಂತಕ್ಕಂಥದ್ದಾಗುತ್ತೆ. ಓಕೆ, ರೈಟ್. ಅದಾದ ನಂತರ ಇಲ್ಲಿ ನೋಡಿ, ಅ ಆ ಇ ಈ ಅಂತಕ್ಕಂಥದ್ದು, ಈ ಆದ ನಂತರ ಉ ಅಂತಕ್ಕಂಥದ್ದು ಬರೀತೇವೆ, ಹೌದಾ? ಉ ಅಂತಕ್ಕಂಥ ಸ್ವರ, ಇಲ್ಲಿ ಉ ಅಂತಕ್ಕಂಥ ಸ್ವರ ಬರ್ತೀವಿ. ಇದಕ್ಕೆ ನಾವು ಸ್ವರ ಚಿಹ್ನೆ ಹೇಗಿದೆ ಅಂತ ನೋಡಿದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ? ಕೊಂಬು ಅಂತ ಕರಿತೇವೆ. ಈ ರೀತಿಯಾಗಿರುತ್ತೆ ನೋಡಿ, ಈ ರೀತಿಯಾಗಿರುತ್ತೆ. ಉದಾಹರಣೆಗೆ ಕ ಅಂತಕ್ಕಂತಹ ವ್ಯಂಜನವನ್ನು ನಾವು ತೆಗೆದುಕೊಂಡಾಗ ಕೊಂಬನ್ನು ಹೇಗೆ ಕೊಡೋದು ಅಂತ ನೋಡಿದಾಗ ಕ ಅಂತಕ್ಕಂಥದ್ದು ವ್ಯಂಜನಕ್ಕೆ ಇಲ್ಲಿ ಈ ಕೊಂಬನ್ನು ಕೊಟ್ಟಾಗ, ಕ ಅನ್ನೋ ವ್ಯಂಜನಕ್ಕೆ ಉ ಅಂತಕ್ಕಂಥ ಒಂದು ಸ್ವರ ಚಿಹ್ನೆ ಕೊಟ್ಟಾಗ ಕು ಅಂತಕ್ಕಂಥದ್ದಾಗುತ್ತೆ. ಓಕೆ, ಅದಾದ ನಂತರ ಇಲ್ಲಿ ಊ ಅಂತಕ್ಕಂಥ ಹೂ ಆಯ್ತಲ್ಲ, ಈಗ ಊ ಅಂತಕ್ಕಂಥದ್ದು ಬರಿತೇವೆ. ಊ ಅಂತಕ್ಕಂಥ ಸ್ವರ ಇದು. ಈ ಒಂದು ಸ್ವರಕ್ಕೆ ಗುಣ ಸ್ವರ ಚಿಹ್ನೆ ಹೇಗಿದೆ ಅಂತ ನೋಡಿದಾಗ ಇದಕ್ಕೆ ನಾವು ಇದು ಕೊಂಬು ಅಂದ್ವಿ, ಇದಕ್ಕೆ ಕೊಂಬಿನಿಳಿ ಇಲ್ಲಿ, ರೈಟ್. ಇಲ್ಲಿ ಕೊಂಬು ಇಳಿ ಅಂದಾಗ ಇದನ್ನ ನಾವು ಈ ರೀತಿಯಾಗಿ ಬರೀತೇವೆ, ಇದಕ್ಕೆ ನಾವು ಕೊಂಬಿನಿಳಿ ಅಂತ ಕರಿತೇವೆ. ಓಕೆ, ರೈಟ್. ಕ ಅನ್ನೋ ವ್ಯಂಜನಕ್ಕೆ ಇದು ನಾವು ಇಲ್ಲಿ ಕೊಟ್ಟಾಗ ನೋಡಿ ಏನಾಗುತ್ತೆ ನೋಡಿ, ಇಲ್ಲಿ ಕ ಅನ್ನೋ ವ್ಯಂಜನಕ್ಕೆ ಕೊಂಬಿನಿಳಿ ಕೊಟ್ಟಾಗ ಕೂ ಅಂತಾಗುತ್ತೆ. ಕ ಅನ್ನೋ ವ್ಯಂಜನಕ್ಕೆ ಕೊಂಬಿನಿಳಿ ಕೊಟ್ಟಾಗ ಕೂ ಅಂತ ಆಗುತ್ತೆ, ರೈಟ್. ಅದಾನಂತರ ಉ ಊ ಅನ್ನಂತರ ರು ಅಂತಕ್ಕಂಥದ್ದು ಬರುತ್ತೆ, ಹೌದಾ? ರು ಅಂತಕ್ಕಂಥದ್ದು ಬರೀತಾ ಹೋಗೋಣ. ಇಲ್ಲಿ ಇಲ್ಲಿ ಇದೇನಿದು ರು, ಇದೇನು ರು ಅಂತೇಳಿ. ಇದು ಸ್ವರ ಚಿಹ್ನೆ ಹೇಗಿದೆ ಅಂತಂದರೆ ಇದಕ್ಕೆ ಈ ರೀತಿಯಾಗಿ ನಾವು ಸ್ವರ ಚಿಹ್ನೆ ನೋಡ್ತೇವೆ. ಇದಕ್ಕೆ ನಾವೇನಂತ ಕರಿತೇವೆ? ವಟ್ರ ಸುಡಿ ಅಂತ ಕರಿತೇವೆ. ಓಕೆ, ರೈಟ್. ಹಾಗಾದರೆ ಇಲ್ಲಿ ನೋಡಿ, ಈ ಕಾನವ್ಯಂಜನಕ್ಕೆ ನಾವು ವಟ್ರ ಸುಡಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕೃ ಅಂತಕ್ಕಂಥದ್ದಾಗುತ್ತೆ. ಓಕೆ,
ಕಾನು ವ್ಯಂಜನಕ್ಕೆ ರು ಅಂತಕ್ಕಂಥ ಸ್ವರ ಚಿಹ್ನೆ ಕೊಟ್ಟಾಗ ಕ್ರು ಅಂತಕ್ಕಂಥದ್ದು ಒಟ್ಟರ ಸುಡಿ ಅಂತ ಕರಿತೇವೆ. ಓಕೆ, ಒಂದ್ಸೇನೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಕ ಅನ್ನೋ ವ್ಯಂಜನಕ್ಕೆ ತಲೆಕಟ್ಟು ಕೊಟ್ಟಾಗ, ಸ್ವರ ಚಿಹ್ನೆ ತಲೆಕಟ್ಟು ಕೊಟ್ಟಾಗ ಕ ಅಂತಕ್ಕಂಥದ್ದಾಗುತ್ತೆ. ಕ ಅನ್ನೋ ವ್ಯಂಜನಕ್ಕೆ ಕ ಇಲ್ಲಿ ಆ ಅಂತಕ್ಕಂತಹ ಒಂದು ಇಳಿ ಕೊಟ್ಟಾಗ ಓಕೆ ಅದೇನತ್ತೆ ಕ ಅಂತಕ್ಕಂಥದ್ದಾಗುತ್ತೆ. ಕ ಅನ್ನೋ ವ್ಯಂಜನಕ್ಕೆ ಗುಡಿಸು ಕೊಟ್ಟಾಗ ಇಲ್ಲಿ ಕಿ ಅಂತಕ್ಕಂಥದ್ದಾಗುತ್ತೆ. ಕ ಅನ್ನೋ ವ್ಯಂಜನಕ್ಕೆ ಗುಡಿಸಿನ ದೀರ್ಘ ಕೊಟ್ಟಾಗ ಕೀ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಕ ಅನ್ನೋ ವ್ಯಂಜನಕ್ಕೆ ಇಲ್ಲಿ ಕೊಂಬು ಕೊಟ್ಟಾಗ ಏನಾಗುತ್ತೆ ಕು ಅಂತಕ್ಕಂಥದ್ದಾಗುತ್ತೆ. ಕ ಅನ್ನೋ ವ್ಯಂಜನಕ್ಕೆ ಕೊಂಬಿನಿಳಿ ಕೊಟ್ಟಾಗ ಇಲ್ಲಿ ಕೂ ಅಂತಕ್ಕಂಥದ್ದಾಗುತ್ತೆ. ಕ ಅನ್ನೋ ವ್ಯಂಜನಕ್ಕೆ ಒಟ್ಟ ಸುಳಿ ಕೊಟ್ಟಾಗ ನಾವು ಕ್ರೂ ಅಂತಕ್ಕಂಥದ್ದಾಗುತ್ತೆ. ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲು ಇಲ್ಲಿ ನೋಡ್ತೀವಿ ಎ ಅಂತಕ್ಕಂಥದ್ದು ರು ಆದ ತಕ್ಷಣ ಇಲ್ಲಿ ಎ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ಇಲ್ಲಿ ಎ ಇದು ಎ ಆಗುತ್ತೆ. ಇದಕ್ಕೆ ಸ್ವರ ಚಿಹ್ನೆ ಏನು ಅಂತ ನೋಡಿದಾಗ ಇದಕ್ಕೆ ನಾವು ಏತ್ವ ಅಂತ ಕರಿತೇವೆ. ನೋಡಿದೇನ ಏತ್ವ ಅಂತ ಕರಿತೇವೆ. ಓಕೆ ರೈಟ್. ಇನ್ನು ಕಾಗೆ ಉದಾಹರಣೆ ತೆಗೆದುಕೊಂಡಾಗ ಕ ಅಂತಕ್ಕಂಥ ವ್ಯಂಜನಕ್ಕೆ ಇಲ್ಲಿ ಇಲ್ಲಿ ಏತ್ವ ಕೊಟ್ಟಾಗ ಕೆ ಅಂತಕ್ಕಂಥದ್ದಾಗುತ್ತೆ. ಓಕೆ ರೈಟ್. ಅದಾದ ನಂತರ ಇಲ್ಲಿ ಎ ಆದ ನಂತರ ಎ ಅಂತಕ್ಕಂಥದ್ದು ನೋಡ್ತೇವೆ. ಹೌದಾ ರೈಟ್. ಇಲ್ಲಿ ನೋಡಿ ಇದು ಎ ಅಂತಕ್ಕಂಥದ್ದು ಬರಿತೇವೆ. ಇದಕ್ಕೆ ನಾವು ಇಲ್ಲಿ ಸ್ವರ ಚಿಹ್ನೆ ಯಾವುದು ಅಂತ ನೋಡಿದಾಗ ಇಲ್ಲಿ ಏತ್ವ ದೀರ್ಘ ಅಂತ ನೋಡ್ತೇವೆ. ಯಾವ ರೀತಿಯಾಗಿರುತ್ತೆ ನೋಡಿ, ಇದು ಏತ್ವ ದೀರ್ಘ. ಏತ್ವ ಇರುತ್ತೆ ಪಕ್ಕ, ಹೀಗೆ ದೀರ್ಘವಾಗಿರುತ್ತೆ, ಅದಕ್ಕೆ ಏತ್ವ ದೀರ್ಘ ಅಂತ ಕರಿತೇವೆ. ಕ ಅನ್ನೋ ವ್ಯಂಜನಕ್ಕೆ ಈಗ ಇಲ್ಲಿ ಏತ್ವ ದೀರ್ಘ ಕೊಟ್ಟರೆ ಏನಾಗುತ್ತೆ ಕೆ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ನೋಡಿ ಕೆ ಅಂತಕ್ಕಂಥದ್ದು ಆಗುತ್ತೆ. ಓಕೆ ರೈಟ್. ಅದಾ ನಂತರ ಏತ್ವ ದೀರ್ಘ ಆಯಿತು, ಅದಾ ನಂತರ ಎ ಎ ಐ ಅಂತಕ್ಕಂಥದ್ದು ಬರುತ್ತೆ. ಹೌದಾ, ಇಲ್ಲಿ ಐ ಅಂತಕ್ಕಂಥ ಸ್ವರ ಬರಿತಾ ಇದ್ವಿ. ಐ ಐ ಅನ್ನೋ ಸ್ವರಕ್ಕೆ ಇಲ್ಲಿ ಸ್ವರ ಚಿಹ್ನೆ ಯಾವ ರೀತಿಯಾಗಿರುತ್ತೆ, ಸೇಮ್ ಇಲ್ಲಿ ಏನಿರುತ್ತೆ ಅಂತಂದ್ರಿಗಿನ ಇಲ್ಲಿ ಏತ್ವ ಇರುತ್ತೆ, ಅದೇ ತೆರನಾಗಿ ಕೆಳಗಡೆ ಈ ರೀತಿಯಾಗಿರುತ್ತೆ. ಇದಕ್ಕೆ ನಾವು ಐತ್ವ ಅಂತ ಕರಿತೇವೆ. ಓಕೆ, ಇದಕ್ಕೆ ವ್ಯಂಜನವನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ಕ ಅನ್ನೋ ವ್ಯಂಜನ ನಾವು ತೆಗೆದುಕೊಂಡಿದ್ವಿ, ಯಾವ ರೀತಿಯಾಗಿ ಬರಿತೇವೆ ಅಂತೇಳಿ ಇಲ್ಲಿ ಬರೆದು ಇಲ್ಲಿ ಈ ರೀತಿಯಾಗಿ ಬರೆದ್ರೆ ಕ ಅಂತಕ್ಕಂಥ ವ್ಯಂಜನಕ್ಕೆ ಐತ್ವ ಕೊಟ್ಟಾಗ ಏನಾಗುತ್ತೆ ಕೈ ಅಂತಕ್ಕಂಥದ್ದಾಗುತ್ತೆ. ಓಕೆ ರೈಟ್. ಅದಾದ ನಂತರ ಐ ಆದ ನಂತರ ಓ ಅಂತಕ್ಕಂಥದ್ದು ನೋಡ್ತೇವೆ. ಇಲ್ಲಿ ಸ್ವರ ಓ ಓ ಅನ್ನ ಬರೆದ್ವಿ. ಇದಕ್ಕೆ ಸ್ವರ ಚಿಹ್ನೆ ಯಾವ ರೀತಿಯಾಗಿದೆ ಅಂದ್ರಿಗಿನ ಇದಕ್ಕೆ ನಾವು ಓತ್ವ ಅಂತ ಕರಿತೇವೆ. ಏನ್ ಕರಿತೇವೆ ಇಲ್ಲಿ ನೋಡಿ, ಈ ರೀತಿಯಾಗಿದ್ರೆ ಅದು ಓತ್ವ ಆಗಿರುತ್ತೆ. ನಾವು ಕ ಅಂತಕ್ಕಂಥ ವ್ಯಂಜನಕ್ಕೆ ಇಲ್ಲಿ ಓತ್ವ ಕೊಟ್ಟಾಗ ಕ ಅಂತಕ್ಕಂಥ ವ್ಯಂಜನಕ್ಕೆ ಓಕೆ ಇಲ್ಲಿ ಓತ್ವವನ್ನು ಕೊಡ್ತೇವೆ. ಇಲ್ಲಿ ನೋಡಿ ಕಾಣ್ತಾ ಇದೆಯಾ, ಇಲ್ಲಿ ಸೇಮ್ ಇದೇ ತರನಾಗಿ ಓತ್ವ ಕೊಟ್ಟಾಗ ಕೊ ಅಂತಕ್ಕಂಥದ್ದಾಗುತ್ತೆ. ಓಕೆ ರೈಟ್. ಅದಾದ ನಂತರ ಇಲ್ಲಿ ಓ ಆದ ನಂತರ ಏನು ಬರುತ್ತೆ ಅಂದರೆ ಓ ಅಂತಕ್ಕಂಥ ಸ್ವರ ಬರುತ್ತೆ. ಓ ಅಂತಕ್ಕಂಥ ಸ್ವರ ಬಂತು. ಇದಕ್ಕೆ ನಾವು ಓತ್ವ ಇದು ಸ್ವರ ಚಿಹ್ನೆ ಯಾವ ರೀತಿಯಾಗಿರುತ್ತೆ, ಸೇಮ್ ಇಲ್ಲಿ ಓತ್ವ ಯಾವ ರೀತಿಯಾಗಿರುತ್ತೆ ಅದೇ ತೆರನಾಗಿರುತ್ತೆ. ಇಲ್ಲಿ ನಮಗೆ ಇಳಿ ಬರುತ್ತೆ, ಇದು ನಾವು ಓತ್ವ ದೀರ್ಘ ಅಂತ ಕರಿತೇವೆ. ಇದಕ್ಕೆ ನಾವು ಓತ್ವ ದೀರ್ಘ ಅಂತ ಕರಿತೇವೆ. ಕ ಅನ್ನೋ ವ್ಯಂಜನಕ್ಕೆ ಉದಾಹರಣೆ ತೆಗೆದುಕೊಂಡಾಗ ಇಲ್ಲಿ ನೋಡಿ, ಕ ಅನ್ನೋ ವ್ಯಂಜನಕ್ಕೆ ಓತ್ವ ದೀರ್ಘ ಕೊಟ್ಟಾಗ ನಿಮಗೆ ಇಲ್ಲಿ ಓತ್ವ ದೀರ್ಘ ಈ ರೀತಿಯಾಗಿ ಬರೆದಾಗ ಕೋ ಅಂತಕ್ಕಂಥ ಸ್ವರ ಇಲ್ಲಿ ಕೋ ಅಂತಕ್ಕಂಥ ಗುಣಿತಾಕ್ಷರ ಬರುತ್ತೆ. ರೈಟ್. ಅದಾದ ನಂತರ ಓ ಆದ ನಂತರ ಏನು ಬರುತ್ತೆ, ಓ ಓ ಔ ಅಂತಕ್ಕಂಥದ್ದು ಬರುತ್ತೆ. ರೈಟ್. ಇಲ್ಲಿ ಔ ಅಂತಕ್ಕಂಥ ಇಲ್ಲಿ ಸ್ವರವನ್ನು ಬರಿತಾ ಹೋಗೋಣ. ಇಲ್ಲಿ ನೋಡಿ ಇದು ಔ ಅಂತ ಬರ್ದೇವೆ. ಹಾಗಾದರೆ ಇದಕ್ಕೆ ನಾವು ಸ್ವರ ಚಿಹ್ನೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಇದಕ್ಕೆ ಔತ್ವ ಅಂತ ಕರಿತೇವೆ. ಏನಂತ ಕರಿತೇವೆ, ಔತ್ವ. ಕ ಅನ್ನೋ ವ್ಯಂಜನಕ್ಕೆ ನಾವು ಉದಾಹರಣೆ ತೆಗೆದುಕೊಂಡಾಗ ಇಲ್ಲಿ ನೋಡಿ ಔತ್ವ ಯಾವ ರೀತಿ ಕೊಡ್ತೀವಿ ಅಂತಂದ್ರೆ ಈ ರೀತಿಯಾಗಿ ಕೊಡ್ತೇವೆ. ಇದಕ್ಕೆ ನಾವು ಏನಂತ ಕರಿತೀವಿ, ಕಾಗೆ ಔತ್ವ ಕೊಟ್ಟರೆ ಕೌ ಅಂತಕ್ಕಂಥದ್ದಾಗುತ್ತೆ. ಇಲ್ಲೇನು ಬರುತ್ತೆ ಅಂದರೆ ಅಮ್ಮ ಅಂತಕ್ಕಂಥದ್ದು, ಇಲ್ಲಿ ಅಮ್ಮ ಅಂತಕ್ಕಂಥದ್ದು ಇದೇನಂದ್ರೆ ಅನುಸ್ವಾರ ಅಂತ ಕರಿತೀವಿ. ಆ ಪಕ್ಕ ಒಂದು ಸೊನ್ನೆ ಇರುತ್ತೆ. ಓಕೆ, ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಅನುಸ್ವಾರ ಒಂದು ಸೊನ್ನೆ ಇದ್ದಾಗ. ಓಕೆ, ಇಲ್ಲಿ ನಾವು ಉದಾಹರಣೆ ಕ ಅಂತಕ್ಕಂಥ ವ್ಯಂಜನ ನಾವು ತೆಗೆದುಕೊಂಡಿದ್ವಿ. ಹೌದಾ, ಇಲ್ಲಿ ಕ ಅಂತಕ್ಕಂಥ ವ್ಯಂಜನಕ್ಕೆ ಪಕ್ಕದಲ್ಲಿ ಒಂದು ಸೊನ್ನೆ ಬಂದಾಗ ಅಂದ್ರಿಗಿನ ಅನುಸ್ವಾರ ಬಂದಾಗ, ಓಕೆ ಅನುಸ್ವಾರ ಬಂದಾಗ ಕಮ್ ಅಂತಕ್ಕಂಥದ್ದಾಗುತ್ತೆ. ರೈಟ್. ಅದಾದ ನಂತರ ಇಲ್ಲಿ ಆ ಪಕ್ಕ ಎರಡು ಸೊನ್ನೆ ಬರುತ್ತೆ. ಹೌದಾ, ಆ ಪಕ್ಕ ಎರಡು ಸೊನ್ನೆ ಬಂದಾಗ ಅಹ ಅಂತ ಕರಿತೇವೆ. ಇಲ್ಲಿ ಇಲ್ಲಿ ಇದಕ್ಕೆ ವಿಸರ್ಗ ಅಂತ ಕರಿತೇವೆ. ಏನಂತ ಕರಿತೇವೆ, ವಿಸರ್ಗ ಅಂತಕ್ಕಂಥೇವೆ. ಕ ಅಂತಕ್ಕಂಥ ವ್ಯಂಜನಕ್ಕೆ ನಾವು ವಿಸರ್ಗ ಕೊಟ್ಟಾಗ, ಕ ಅನ್ನೋ ವ್ಯಂಜನಕ್ಕೆ ವಿಸರ್ಗ ಕೊಟ್ಟಾಗ ಏನಾಗುತ್ತೆ ಅಂದರೆ ಕಹ ಅಂತಕ್ಕಂಥದ್ದಾಗುತ್ತೆ. ಓಕೆ, ನಾವು ಎರಡಕ್ಕೆ ಯೋಗವಾಹಕಗಳು ಅಂತ ಕರಿತೇವೆ. ಹೌದಾ ರೈಟ್. ಹಾಗಾದ್ರೆ ಒಂದ್ಸರಿ ರಿಪೀಟ್ ಮಾಡೋಣ. ಇಲ್ಲಿ ಕ ಅಂತಕ್ಕಂಥ ವ್ಯಂಜನಕ್ಕೆ ತಲೆಕಟ್ಟು ಕೊಟ್ಟಾಗ ಏನಾಗುತ್ತೆ, ಕ ಅಂತಕ್ಕಂಥದ್ದಾಗುತ್ತೆ. ಅದಾ ನಂತರ
ಕ ನ ವ್ಯಂಜನಕ್ಕೆ ಇಳಿ ಕೊಟ್ಟಾಗ ಕ ಅಂತಕ್ಕಂಥದ್ದಾಗುತ್ತೆ. ಕ ನ ವ್ಯಂಜನಕ್ಕೆ ಇಳಿ ಗುಡಿಸು ಕೊಟ್ಟಾಗ ನಾವು ಕಿ ಅಂತಕ್ಕಂಥದ್ದಾಗುತ್ತೆ. ಓಕೆ, ಕ ಅಂತಕ್ಕಂಥ ವ್ಯಂಜನಕ್ಕೆ ಗುಡಿಸಿನ ದೀರ್ಘ ಕೊಟ್ಟಾಗ ಕಿ ಅಂತಕ್ಕಂಥದ್ದಾಗುತ್ತೆ. ರೈಟ್. ಆ ನಂತರ ಇಲ್ಲಿ ಕ ನ ವ್ಯಂಜನಕ್ಕೆ ಇಲ್ಲಿ ಕೊಂಬು ಕೊಟ್ಟಾಗ ಇದು ಕು ಅಂತಕ್ಕಂಥದ್ದಾಗುತ್ತೆ. ರೈಟ್. ಅದ ನಂತರ ಕ ಅಂತಕ್ಕಂಥ ವ್ಯಂಜನಕ್ಕೆ ಕೊಂಬಿನಿಳಿ ಕೊಟ್ಟಾಗ ನಾವು ಕೂ ಅಂತಕ್ಕಂಥದ್ದಾಗುತ್ತೆ. ರೈಟ್. ಅದ ನಂತರ ಕ ನ ವ್ಯಂಜನಕ್ಕೆ ಒಟ್ಟ ಸುಳಿ ಅಥವಾ ಒಟ್ಟ ಸುಳಿ ಅಂತ ಕರಿತೇವೆ. ಓಕೆ, ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ರು ಅಂತಕ್ಕಂಥದ್ದಾಗುತ್ತೆ. ಕ ನ ವ್ಯಂಜನಕ್ಕೆ ಏತ್ವ ಕೊಟ್ಟಾಗ ಕೆ ಅಂತಕ್ಕಂಥದ್ದಾಗುತ್ತೆ. ಕ ನ ವ್ಯಂಜನಕ್ಕೆ ಏತ್ವ ದೀರ್ಘ ಕೊಟ್ಟಾಗ ಕೇ ಅಂತದಾಗುತ್ತೆ. ಕ ನ ವ್ಯಂಜನಕ್ಕೆ ಐತ್ವ ಕೊಟ್ಟಾಗ ಕೈ ಅಂತಕ್ಕಂಥದ್ದಾಗುತ್ತೆ. ಕ ನ ವ್ಯಂಜನಕ್ಕೆ ಓತ್ವ ಕೊಟ್ಟಾಗ ಕೋ ಅಂತಕ್ಕಂಥದ್ದಾಗುತ್ತೆ. ಕ ನ ವ್ಯಂಜನಕ್ಕೆ ಓತ್ವ ದೀರ್ಘ ಕೊಟ್ಟಾಗ ಕೋ ಅಂತಕ್ಕಂಥದ್ದಾಗುತ್ತೆ. ಕ ನ ವ್ಯಂಜನಕ್ಕೆ ಇಲ್ಲಿ ಔತ್ವ ಕೊಟ್ಟಾಗ ಕೌ ಅಂತಕ್ಕಂಥದ್ದಾಗುತ್ತೆ. ರೈಟ್. ಅದಾದ ನಂತರ ಇಲ್ಲಿ ಅನುಸ್ವಾರ ಆಪಕ ಸೊನ್ನೆ ಕೊಟ್ರೆ ಇದು ಏನಾಗುತ್ತೆ? ಅಮ್ ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಒಂದು ಸೊನ್ನೆ ಇದ್ರೆ ಇದಕ್ಕೆ ಅನುಸ್ವಾರ ಅಂತ ಕರಿತೇವೆ. ಕಾಪಕ್ಕ ಅನುಸ್ವಾರ ಕೊಟ್ರೆ ಕಮ್ ಅಂತಕ್ಕಂಥದ್ದು, ಕಾಪಕ್ಕ ಒಂದು ಸೊನ್ನೆ ಕೊಟ್ರೆ ಕಮ್ ಅಂತಕ್ಕಂಥದ್ದು ಕೂಡ ಹೇಳ್ತಾಬಹುದು. ರೈಟ್. ಇಲ್ಲಿ ಆಪಕ್ಕ ಎರಡು ಸೊನ್ನೆ ಇದ್ರೆ ಅಹ ಅಂತ ಕರಿತೇವೆ. ಇಲ್ಲಿ ಕಾಪಕ್ಕ ಎರಡು ಸೊನ್ನೆಗಳು ಕೊಟ್ರೆ ಏನಾಗುತ್ತೆ? ಕಹ ಅಂತಕ್ಕಂಥದ್ದಾಗುತ್ತೆ. ಕಾಪಕ್ಕ ವಿಸರ್ಗ ಕೊಟ್ರೆ ಕಹ ಅಂತದ್ದಾಗುತ್ತೆ ಅಂತೇಳಿ ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ಬೋದು. ರೈಟ್. ಹಾಗಾದ್ರೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಕ್ಕಂಥದ್ದನ್ನ ಕಾಮೆಂಟ್ಸ್ಲ್ಲಿ ಕಾಮೆಂಟ್ ಮಾಡಿ. ನಾನು ಅದೇ ರೀತಿಯಾಗಿ ನಾನು ಇಲ್ಲಿ ಗುಣಿತಾಕ್ಷರಗಳ ಬಗ್ಗೆ ನಾನು ಜಾವರಿಗೆ ತಿದ್ದೀನಿ, ಆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವೀಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಶೋದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.